ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಭಿಮಾನಿಗಳ ಬಗ್ಗೆ ಈಗ ಪರವಿರೋಧ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಭಿಮಾನಿಗಳು ಕೂಡ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಬೇಸರದಲ್ಲಿ ಇದ್ದಾರೆ ಈ ಒಂದು ಘಟನೆ ಆದಾಗಿದ್ದ. ಸೊ ಈಗ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ಯಾನ್ಸ್ ಏನಿದ್ದಾರಲ್ಲ ಪರವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ದರ್ಶನ್ ಕಾನೂನು ಗೆಲುವಿಗಾಗಿ ಅಭಿಮಾನಿಗಳಿಂದ ಶಕ್ತಿ ದೇವತೆಗೆ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಒಕ್ಕೂಟದಿಂದ ನಡೆದಿರುವಂಥ ಪೂಜೆ ಇದು. ಸೊ ಪೂಜೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರನ್ನು ಹರಿಬಿಟ್ಟಿರುವಂಥದ್ದು ಅಭಿಮಾನಿಗಳು, ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಇಷ್ಟು ದಿನ ಏ ನಮ್ಮ ಬಾಸು ಹೊರಗಡೆ ಬರ್ತಾರೆ, ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅವರಿಗೆ ಅರಿವಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಎಚ್ಚೆತ್ತುಕೊಂಡಿದ್ದಾರೆ ಅಭಿಮಾನಿಗಳು, ಹಿಂಗಾದರೆ ಸರಿ ಅರಲ್ಲ. ಈ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ದೇವರ ಮೊರೆ ಹೋದರೆ ಬಹುಶಃ ಏನಾದರೂ ಒಂದು ವರ್ಕೌಟ್ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ದೇವರ ಮೊರೆ ಹೋಗ್ತಾ ಇರುವಂಥದ್ದು ಅಭಿಮಾನಿಗಳು. ಗಾಂಚಿಲೆಯನ್ನು ಬಿಟ್ಟು ದೇವರ ಮೊರೆ ಹೋಗಿದ್ದಾರೆ. ದಾಸನ ದಾಸರು ಈ ಪದವನ್ನು ಬಳಸಬಾರ್ದು, ಆದರೆ ಈ ಹಿಂದೆ ಏನೇನು ಆಗಿತ್ತು ಅನ್ನೋದನ್ನು ಕೂಡ ನೀವು ನೋಡಿದಿರಿ. ಅಂದರೆ ಯಾರೆಲ್ಲ ಗಾಂಚಿಲಿ ತೋರಿಸಿದ್ರಲ್ಲ ಅವರೆಲ್ಲರೂ ಕೂಡ ಈಗ ಸ್ಟೇಷನಲ್ಲಿ ಏನು ಆಗಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಬಹುಶಃ ಇಲ್ಲಿ ದರ್ಶನ್ ಬಿಟ್ಟು ಬೇರೆ ಒಬ್ಬ ಸಾಮಾನ್ಯ ಮನುಷ್ಯನ ಹೆಂಡತಿಗೆ ಈ ರೀತಿಯಾಗಿ ಆತ ಮೆಸೇಜ್ ಮಾಡಿದರೆ, ಮನೆಗೆ ಹೋಗಿ ಆತ ಕತ್ತರಿಸಿ ಹಾಕಿದರೂ ಕೂಡ ಇದೇ ಜನ ಹೇಳ್ತಾ ಇದ್ರು ಆತ ಮಾಡಿದ್ದೇ ಸರಿ, ಕಂಡವರ ಹೆಂಡತಿಯನ್ನು ಮಾಡಿದ್ದು ತಪ್ಪು ಅಂತೇಳಿ ಬಹುಶಃ ಇಲ್ಲಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಈ ಮಟ್ಟಿಗೆ ಈ ಪ್ರಕರಣ ಬಂದಿದೆ ಅಂತ ಅನಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.